ನಮಸ್ಕಾರ ಮುಖ್ಯಾಂಶಗಳು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಉಮೇಶ್ ಕತ್ತಿ ಅರವಿಂದ ಲಿಂಬಾವಳಿ ಸೇರಿದಂತೆ ಏಳು ಮಂದಿ ನೂತನ ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ ಕಂಟೈನ್ಮೆಂಟ್ ವಲಯಗಳಲ್ಲಿ ಅಂಗನವಾಡಿ ಕೇಂದ್ರಗಳ ಪುನರಾರಂಭಕ್ಕೆ ಇದೇ ಮೂವತ್ತೊಂದರೊಳಗೆ ನಿರ್ಧಾರ ಕೈಗೊಳ್ಳುವಂತೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಫಸಲ್ ಭೀಮಾ ಯೋಜನೆಗೆ ಐದು ವರ್ಷ ಪೂರ್ಣ ಬೆಳೆ ಸುರಕ್ಷತೆಗೆ ಆದ್ಯತೆ ಕೋಟ್ಯಂತರ ರೈತರಿಗೆ ಲಾಭ ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಪದ ಜೊತೆಗೆ ಅಮೆರಿಕದ ಶಾಸನ ಸಭೆಯ ಕೆಳಮನೆಯಲ್ಲಿ ನಿರ್ಣಯಾಂಗೀಕಾರ ರಾಜ್ಯ ಸಚಿವ ಸಂಪುಟ ಇಂದು ವಿಸ್ತರಣೆಯಾಗಲಿದೆ ಅಪರಾಹ್ನ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ರಾಜಭವನದ ಗಾಜಿನ ಮನೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಏಳು ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಜ್ಯಪಾಲ ವಜೂಭಾಯಿ ವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನು ಬೋಧಿಸಲಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕರ್ನಾಟಕದ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಏಳು ಮಂದಿ ನೂತನ ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಉಮೇಶ್ ಕತ್ತಿ ಅರವಿಂದ ಲಿಂಬಾವಳಿ ಮುರುಗೇಶ್ ನಿರಾಣಿ ಎಂಟಿಬಿ ನಾಗರಾಜ್ ಸಿಪಿ ಯೋಗೇಶ್ವರ್ ಎಸ್ ಅಂಗಾರ ಮತ್ತು ಆರ್ ಶಂಕರ್ ಅವರು ನೂತನ ಸಚಿವರಾಗಲಿದ್ದಾರೆ ಈ ಏಳು ಮಂದಿಯ ಪಟ್ಟಿಯನ್ನು ರಾಜಭವನಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದರು ಸಚಿವ ಸಂಪುಟದಲ್ಲಿ ಇನ್ನೂ ಒಂದು ಸ್ಥಾನ ಖಾಲಿ ಇದ್ದು ಕೇಂದ್ರದ ನಾಯಕರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಬಿಎಸ್ ಯಡಿಯೂರಪ್ಪ ಹೇಳಿದರು ಎಂಟಿಪಿ ನಾಗರಾಜ್ ಅವರು ಆರ್ ಶಂಕರ್ ಅವರು ಉಮೇಶ್ ಕತ್ತಿ ಅರವಿಂದ್ ನಿಂಬಾವಳಿ ಎಂ ಟಿ ಬಿ ನಾಗರಾಜ್ ಮುರುಗೇಶ್ ನಿರಾಣಿ ಆರ್ ಶಂಕರ್ ಸಿ ಪಿ ಯೋಗೀಶ್ವರ್ ಈ ಸಂಗಾರ ಏಳು ಜನ ಇವತ್ತು ಮಧ್ಯಾಹ್ನ ಮೂರು ಮೂವತ್ತರ ನಂತರ ರಾಜಭವನದಲ್ಲಿ ಪ್ರಮಾಣೋಜನ ಸ್ವೀಕಾರ ಸಂಗತಿಗಳನ್ನು ನಮ್ಮ ಕೇಂದ್ರದ ನಾಯಕರು ಬರ್ತಾ ಇದ್ದಾರೆ ಸಮಾಲೋಚನೆ ಸಂಗತಿಗಳ ಬಗ್ಗೆ ಚರ್ಚೆ ಕೋವಿಡ್ ಹತ್ತೊಂಬತ್ತು ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳನ್ನು ತೆರೆಯುವ ಬಗ್ಗೆ ಇದೇ ಮೂವತ್ತೊಂದರೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಘೋಷಿಸಲಾಗಿದ್ದ ಲಾಕ್ಡೌನ್ ಅನ್ನು ಸಂಪೂರ್ಣ ತೆರವುಗೊಳಿಸಲಾಗಿದೆ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದು ಆರ್ಥಿಕ ಚಟುವಟಿಕೆಗಳು ಸಾವಕಾಶವಾಗಿ ಚೇತರಿಸಿಕೊಳ್ಳುತ್ತಿವೆ ಆದರೆ ಕಂಟೈನ್ಮೆಂಟ್ ವಲಯಗಳಲ್ಲಿನ ಅಂಗನವಾಡಿ ಕೇಂದ್ರಗಳ ಬಾಗಿಲುಗಳು ಇದುವರೆಗೂ ತೆರೆದಿಲ್ಲ ಹಾಗಾಗಿ ಇದೇ ಮೂವತ್ತೊಂದರೊಳಗೆ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಬೆಳೆ ವಿಮಾ ಯೋಜನೆಯಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಇಂದಿಗೆ ಐದು ವರ್ಷ ತುಂಬಿದೆ ಎರಡ್ ಸಾವಿರದ ಹದಿನಾರರ ಜನವರಿ ಹದಿಮೂರರಂದು ಆರಂಭವಾದ ಈ ಯೋಜನೆಯ ಮೂಲಕ ರೈತರಿಗೆ ಈವರೆಗೆ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿಮೆಯನ್ನು ಇತ್ಯರ್ಥಗೊಳಿಸಲಾಗಿದೆ ರೈತರ ಬೆಳೆಗಳ ನಷ್ಟಕ್ಕೆ ಸೂಕ್ತ ಏಕರೂಪ ಪರಿಹಾರ ನೀಡುವುದು ಯೋಜನೆಯ ಉದ್ದೇಶವಾಗಿದೆ ಯೋಜನೆಯ ಜಾರಿಯಿಂದ ಸರಾಸರಿ ವಿಮೆಯ ಮೊತ್ತ ಒಂದು ಹೆಕ್ಟೇರ್ಗೆ ಹದಿನೈದು ಸಾವಿರದ ನೂರು ರೂಪಾಯಿಯಿಂದ ನಲವತ್ತು ಸಾವಿರದ ಏಳ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ ಪರಿಹಾರ ಕುರಿತು ಅಂತರ್ಜಾಲ ಹಾಗೂ ಬೆಳೆ ವಿಮೆ ಮೊಬೈಲ್ ಆ್ಯಪ್ ಮೂಲಕ ಎಪ್ಪತ್ತೆರಡು ಗಂಟೆಯೊಳಗೆ ಕೃಷಿ ಅಧಿಕಾರಿಗಳಿಗೆ ತಿಳಿಸಬಹುದಾಗಿದೆ ಐದು ಪಾಯಿಂಟ್ ಐದು ಕೋಟಿ ರೈತರು ಯೋಜನೆಯಡಿ ಫಲಾನುಭವಿಗಳಾಗಿದ್ದಾರೆ ಕೊರೋನಾ ಸಮಯದಲ್ಲಿ ಸಹ ಎಪ್ಪತ್ತು ಲಕ್ಷ ರೈತರಿಗೆ ಎಂಟು ಸಾವಿರದ ಏಳುನೂರ ಕೋಟಿ ರೂಪಾಯಿ ಒದಗಿಸಲಾಗಿದೆ ಯೋಜನೆಗೆ ಐದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಯೋಜನೆಯಿಂದ ಕೋಟ್ಯಾಂತರ ರೈತರಿಗೆ ಪ್ರಯೋಜನವಾಗಿದೆ ಯೋಜನೆಯ ವ್ಯಾಪ್ತಿ ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗುತ್ತಿದೆ ಶ್ರಮಜೀವಿ ರೈತರಿಗೆ ಭದ್ರತೆ ಒದಗಿಸಲು ಪ್ರಮುಖ ಉಪಕ್ರಮ ಇದಾಗಿದೆ ಎಂದು ಹೇಳಿದ್ದಾರೆ ವಿಶ್ವದಾದ್ಯಂತ ವ್ಯಾಪಿಸಿರುವ ಭಯೋತ್ಪಾದನೆ ವಿರುದ್ಧ ಹೋರಾಡಲು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಿಶ್ವಸಂಸ್ಥೆ ಭದ್ರತಾ ಸಮಿತಿ ಎದುರು ಎಂಟು ಸೂತ್ರಗಳ ಕಾರ್ಯಯೋಜನೆಯನ್ನು ಪ್ರಸ್ತಾಪಿಸಿದ್ದಾರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಬೆದರಿಕೆಯಾಗಿರುವ ಭಯೋತ್ಪಾದನೆ ಚಟುವಟಿಕೆಗಳನ್ನು ನಿಗ್ರಹಿಸುವ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಮುಕ್ತ ಸಂವಾದದಲ್ಲಿ ಎಸ್ ಜೈಶಂಕರ್ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಜಾಗತಿಕವಾಗಿ ಯಾವ ರೀತಿಯಲ್ಲಿ ಒಗ್ಗಟ್ಟು ತೋರಬೇಕೆಂಬುದನ್ನು ಪ್ರಸ್ತಾಪಿಸಿದ್ದಾರೆ ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಜಾಗತಿಕ ಆರ್ಥಿಕ ಅಸ್ಥಿರತೆ ಉಂಟಾಗಿದೆ ಇದರ ನಡುವೆ ಭಯೋತ್ಪಾದನೆ ಚಟುವಟಿಕೆ ಚಟುವಟಿಕೆಗಳು ಮತ್ತಷ್ಟು ಪರಿಣಾಮ ಬೀರುತ್ತಿವೆ ಈ ನಿಟ್ಟಿನಲ್ಲಿ ವಿಶ್ವ ಸಮುದಾಯ ಒಂದಾಗಿ ಈ ಸವಾಲನ್ನು ಎದುರಿಸಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ ಭಯೋತ್ಪಾದನೆ ನಿಗ್ರಹ ವಿಚಾರದಲ್ಲಿ ಭಾರತ ಸದಾ ಮುಂದಿದೆ ಎಂದು ಹೇಳಿದ ಅವರು ಇಡೀ ವಿಶ್ವ ಪ್ರಾಮಾಣಿಕವಾಗಿ ಒಂದೇ ಧ್ಯೇಯದೊಂದಿಗೆ ಕೈಜೋಡಿಸಿದಾಗ ಮಾತ್ರ ಭಯೋತ್ಪಾದನೆ ಚಟುವಟಿಕೆಗಳನ್ನು ತಡೆಯಬಹುದು ಈ ವಿಚಾರದಲ್ಲಿ ಇಬ್ಬಗೆಯ ಧೋರಣೆ ಹೊಂದಿರಬಾರದು ಅಲ್ಲದೆ ಭಯೋತ್ಪಾದನೆಗೆ ಹರಿದು ಬರುವ ಹಣಕಾಸಿನ ಎಲ್ಲಾ ಮೂಲಗಳನ್ನು ತಡೆಯುವುದು ಮುಖ್ಯವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವರು ಹೇಳಿದ್ದಾರೆ ಭಾರತದ ರಕ್ಷಣಾ ಕಾರ್ಯದರ್ಶಿ ಡಾ ಅಜಯ್ ಕುಮಾರ್ ಹಾಗೂ ವಿಯೆಟ್ನಾಂನ ರಕ್ಷಣಾ ಕಾರ್ಯದರ್ಶಿ ಸರ್ ಲೆಫ್ಟಿನೆಂಟ್ ಜನರಲ್ ನ್ಯೂ ಎನ್ ಚಿವಿನ್ ಅವರು ನಿನ್ನೆ ನಡೆದ ಹದಿಮೂರನೇ ಭಾರತ ವಿಯೆಟ್ನಾಂ ರಕ್ಷಣಾ ಭದ್ರತೆ ಮಾತುಕತೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು ಉಭಯ ನಾಯಕರ ನಡುವಿನ ಈ ಸಂವಾದದಲ್ಲಿ ಪ್ರಸ್ತುತ ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರ ಕುರಿತು ಮೆಚ್ಚುಗೆ ವ್ಯಕ್ತವಾಯಿತು ಇತ್ತೀಚೆಗೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿಯೆಟ್ನಾಂ ಪ್ರಧಾನಿ ನ್ಯೂಯೆನ್ ಜುವಾನ್ ಫುಕ್ ನಡುವಿನ ವರ್ಚುವಲ್ ಶೃಂಗಸಭೆಯಲ್ಲಿ ನಡೆದ ಮಾತುಕತೆ ಕುರಿತು ಪ್ರಸ್ತಾಪಿಸಿ ತನ್ನದೇ ಆದ ಚಿಂತನೆಗಳನ್ನು ಉಭಯ ನಾಯಕರು ಹಂಚಿಕೊಂಡರು ಮುಂಬರುವ ದಿನಗಳಲ್ಲಿ ಎರಡೂ ದೇಶಗಳ ನಡುವೆ ರಕ್ಷಣಾ ಸಹಕಾರ ಮುಂದುವರಿಯುವುದರ ಕುರಿತು ಡಾ ಅಜಯ್ ಕುಮಾರ್ ಮತ್ತು ನ್ಯೂಯೆನ್ ಚಿವಿನ್ ಸುದೀರ್ಘವಾಗಿ ಚರ್ಚಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗಿನ ಅವಧಿಯ ಹೊಸ ವಿದೇಶಾಂಗ ವಾಣಿಜ್ಯ ನೀತಿ ಮುಂದಿನ ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಹರ್ದೀಪ್ ಸಿಂಗ್ ಪುರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಸದೀಯ ಸಲಹಾ ಸಮಿತಿಯ ಸಭೆಯಲ್ಲಿ ಈ ಕುರಿತು ನಿರ್ಧರಿಸಲಾಗಿದೆ ಐದು ವರ್ಷದ ಈ ನೀತಿಯು ಅಂತಾರಾಷ್ಟ್ರೀಯ ವಾಣಿಜ್ಯ ವಲಯದಲ್ಲಿ ಭಾರತ ಪ್ರಮುಖ ಸ್ಥಾನವನ್ನು ಹೊಂದುವ ಗುರಿ ಹೊಂದಿದೆ ಭಾರತ ಐದು ಟ್ರಿಲಿಯನ್ ಆರ್ಥಿಕತೆಯಾಗುವ ಗುರಿಗೆ ಪೂರಕವಾಗಿ ಸರಕು ಮತ್ತು ಸೇವೆಗಳ ರಫ್ತು ವೃದ್ಧಿಸುವ ಅಂಶವನ್ನು ನೀತಿ ಒಳಗೊಂಡಿದೆ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗಿನ ನೀತಿ ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಒಂದರಂದು ಜಾರಿಗೆ ಬಂದಿತ್ತು ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಇದನ್ನು ಮಾರ್ಚ್ ಮೂವತ್ತೊಂದರವರೆಗೆ ಒಂದು ವರ್ಷ ವಿಸ್ತರಿಸಲಾಗಿತ್ತು ಕೋವಿಡ್ ಲಸಿಕೆ ಹಂಚಿಕೆ ಕಾರ್ಯಕ್ರಮ ದೇಶದಲ್ಲಿ ಇದೇ ಹದಿನಾರರಿಂದ ಆರಂಭವಾಗಲಿದ್ದು ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗುವುದು ಲಸಿಕೆ ವಿತರಣೆ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಲಸಿಕೆ ವಿತರಣೆಗೆ ಸರ್ಕಾರ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಜನರು ಸ್ವಂತ ವೆಚ್ಚದಲ್ಲಿ ಲಸಿಕೆ ಪಡೆಯಬೇಕಿಲ್ಲ ಈ ಲಸಿಕೆಗಳು ಸುರಕ್ಷಿತವಾಗಿದ್ದು ಸೋಂಕಿನ ವಿರುದ್ಧ ರೋಗ ಶಕ್ತಿ ಹೆಚ್ಚಿಸುತ್ತವೆ ಎಂದರು ಕೋವಿಡ್ ಹತ್ತೊಂಬತ್ತು ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ ಅವರು ಒಂದು ಕೋಟಿ ಹತ್ತು ಲಕ್ಷ ಕೋವಿಶೀಲ್ಡ್ ಲಸಿಕೆಗಳಿಗೆ ಭಾರತ ಸರ್ಕಾರ ಸೆರಂ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಪ್ರತಿ ಡೋಸ್ಗೆ ಇನ್ನೂರು ರೂಪಾಯಿ ದರ ನಿಗದಿಪಡಿಸಿದೆ ಅದೇ ರೀತಿ ಐವತ್ತೈದು ಲಕ್ಷ ಕೋವ್ಯಾಕ್ಸಿನ್ ಲಸಿಕೆಗಾಗಿ ಭಾರತ್ ಬಯೋಟೆಕ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ಇದರ ದರ ಪ್ರತಿ ಡೋಸ್ಗೆ ಇನ್ನೂರ ತೊಂಬತ್ತೈದು ರೂಪಾಯಿಗಳಾಗಿದೆ ಎಂದು ತಿಳಿಸಿದರು ಮೊದಲ ಡೋಸ್ ಲಸಿಕೆ ಪಡೆದ ಹದಿನಾಲ್ಕು ದಿನಗಳ ಬಳಿಕ ಪರಿಣಾಮ ಆರಂಭವಾಗುತ್ತದೆ ಎರಡು ಡೋಸ್ಗಳ ಮಧ್ಯೆ ಇಪ್ಪತ್ತೆಂಟು ದಿನಗಳ ಅಂತರ ಇರಲಿದೆ ಎಂದು ಅವರು ಮಾಹಿತಿ ನೀಡಿದರು ವಿವಿಧ ದೇಶಗಳಲ್ಲಿ ನೀಡಲಾಗುತ್ತಿರುವ ಫೈಜರ್ ಲಸಿಕೆಗೆ ಒಂದು ಸಾವಿರದ ರೂಪಾಯಿ ಹಾಗೂ ಮಾಡರ್ನ ಲಸಿಕೆಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ದರವಿದೆ ಆದರೆ ಭಾರತದಲ್ಲಿ ಕನಿಷ್ಠ ದರ ನಿಗದಿಪಡಿಸಲಾಗಿದೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅಲ್ಲದೆ ಇನ್ನೂ ಹಲವಾರು ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿವೆ ಎಂದು ತಿಳಿಸಿದರು ಕೋವಿಡ್ ಹತ್ತೊಂಬತ್ತು ಸೋಂಕು ನಿಯಂತ್ರಣದಲ್ಲಿರುವುದಾಗಿ ಮಾಹಿತಿ ನೀಡಿದ ಅವರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಸಾವಿರದ ಐನೂರ ಎಂಬತ್ತೇಳು ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ದೇಶದಲ್ಲಿ ಸದ್ಯ ಕೇರಳ ಮತ್ತು ಮಹಾರಾಷ್ಟ್ರಗಳಲ್ಲಿ ಮಾತ್ರ ಐವತ್ತು ಸಾವಿರಕ್ಕೂ ಅಧಿಕ ಸಕ್ರಿಯ ಪ್ರಕರಣಗಳಿವೆ ಎಂದರು ಅಮೆರಿಕ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ರಷ್ಯಾಗಳಲ್ಲಿ ಕೋವಿಡ್ ಹತ್ತೊಂಬತ್ತು ಸಂದಿಗ್ಧತೆ ಮುಂದುವರೆದಿದ್ದು ಸಾರ್ವಜನಿಕರು ಮುಂಜಾಗ್ರತೆ ವಹಿಸುವುದು ಅಗತ್ಯ ಎಂದರು So, this kind of number we had seen last on 30th of June. So, after 30th of June, the cases were climbing. Mid September, cases uh, reached a very high level. And from mid September till date, the new COVID cases in the country or active cases in the country have continued to decline. नीति आयोग सदस्य सकारात्मक जनजागृति मुड़े अभिप्राय साफ़ दिया है इसमें सबने इस तरफ पहुँचने का एडमिनिस्ट्रेशन से लोगों से उसको हम आज फिर सल्यूट करते हैं और धन्यवाद भी देते हैं कि हम अपना अपने देश में इतने बड़े काम को अपने दम पे कर सकते हैं और देश के लिए ही नहीं हम दुनिया के लिए भी इस काम को करने की क्षमता भी रखते हैं और जिम्मेवारी भी महसूस करते हैं और किया भी जाएगा मोदल हत्या राज्य जिले को लसिक विभाग इंदु मुंजाने लसिक सरकु बेगावी तल ಒಟ್ಟು ಹದಿಮೂರು ಬಾಕ್ಸ್ಗಳಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಲಸಿಕೆಗಳನ್ನು ಜಿಲ್ಲೆಯ ಟಿಳಕವಾಡಿಯ ವ್ಯಾಕ್ಸಿನ್ ಕೇಂದ್ರದಲ್ಲಿ ಸಂಗ್ರಹಿಸಿಡಲಾಗಿದೆ ಈ ವೇಳೆ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ್ ಮನ್ಯಾಳ್ ಕೋವಿಡ್ ಅನುಷ್ಠಾನಾಧಿಕಾರಿ ಈಶ್ವರ ಗಡಾದ ಹಾಜರಿದ್ದರು

ಎಂಟು ಜಿಲ್ಲೆಯ ಹನ್ನೆರಡು ಕೇಂದ್ರಗಳಲ್ಲಿ ಲಸಿಕೆಗಾಗಿ ಸಿದ್ಧತೆಗಳನ್ನು ಮಾಡಲಾಗಿದೆ ಹದಿನಾರರಂದು ಲಸಿಕೆ ನೀಡುವ ಪ್ರಕ್ರಿಯೆ ಆರಂಭವಾಗಲಿದ್ದು ಮೂವತ್ತೇಳು ಸಾವಿರ ಜನರು ಲಸಿಕೆಗೆ ನೋಂದಾಯಿಸಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಮತ್ತದನ್ನು ನಾವು ಎಂಟು ಜಿಲ್ಲೆಗಳಿಗೆ ಅದು ನಿಗದಿಪಡಿಸಲಾಗಿದೆ ನಾವು ಮೊದಲಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೆರಡು ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ಡ್ರೈ ರನ್ ಎಲ್ಲ ಮಾಡಿದ್ದೀವಿ ಡ್ರೈ ರನ್ ಮಾಡಿ ಎಲ್ಲ ತರಬೇತಿ ಕೊಟ್ಟು ಸಿದ್ಧತೆಗಳನ್ನೆಲ್ಲ ನಾವು ಈಗಾಗಲೇ ಎರಡು ಸಾರಿ ಮಾಡಿದ್ದೀವಿ ಸೊ ಹದಿನಾರನೇ ತಾರೀಕಿನಿಂದ ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತೈತಿ ಅದು ಹನ್ನೆರಡು ಕೇಂದ್ರಗಳಲ್ಲಿ ಪ್ರಾರಂಭ ಆಗ್ತದೆ ಮತ್ತು ನಾವು ಎಡಿಷನ್ ಮಾಡ್ಕೊಂಡ್ವಿ ಅಂದರೆ ಯಾರು ಬಿಟ್ಟವರವರು ಮತ್ತು ಸ್ಟಾಫು ಡ್ರೈವರ್ಸು ಏನು ಹೆಲ್ತ್ ವರ್ಕರ್ಸ್ ಏನಿರ್ತಾರೋ ಅವರೂ ಕೂಡ ಇನ್ಕ್ಲೂಡ್ ಮಾಡಿದ್ವಿ ಸೊ ಸ್ಟೂಡೆಂಟ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ವಿ ಅದಕ್ಕಿಂತ ಮೂವತ್ತೇಳು ಸಾವಿರ ಆಯಿತು ಸೊ ಎಲ್ಲ ಜಿಲ್ಲೆಗಳಿಗೆ ಸೇರಿ ಬಂದಿದೆ ಮೊದಲ ಹಂತದಲ್ಲಿ ಇದು ಇದು ಇದೆ ಕಂಟಿನ್ಯೂಯಸ್ ಪ್ರೊಸೆಸ್ ಅಂದರೆ ಈಗ ಒಂದೂರ ಎಪ್ಪತ್ತಾರು ಗೌರ್ಮೆಂಟಲ್ಲೇ ಇದೆ ನಾವು ಪ್ರೈವೇಟಲ್ಲಿಯೂ ಕೂಡ ಫಾರ್ ಎಕ್ಸಾಂಪಲ್ ದೋಸ್ ಹಾಸ್ಪಿಟಲ್ಸ್ ವಿ ಹ್ಯಾವ್ ಗಾಟ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಖೇಲಿ ಮತ್ತು ವ್ಯೂ ವೇಣುಗಿರ ಅವ್ರಿಗೂ ಕೂಡ ಅಲ್ಲಿ ಅವ್ರ ಹಾಸ್ಪಿಟಲಲ್ಲಿ ಅವಕಾಶ ಮಾಡ್ತಿರ್ತೀವಿ ದೇಶಾದ್ಯಂತ ಇದೇ ಹದಿನಾರರಂದು ಕೋವಿಡ್ ಹತ್ತೊಂಬತ್ತು ಲಸಿಕಾ ಅಭಿಯಾನ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಮೊದಲ ಕಂತಿನಲ್ಲಿ ನಿನ್ನೆ ಆರು ಲಕ್ಷ ನಲವತ್ತೈದು ಸಾವಿರದ ಐನೂರು ಕೋವಿಶೀಲ್ಡ್ ಡೋಸ್ಗಳು ಪೂರೈಕೆಯಾಗಿವೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ ಲಸಿಕೆಯನ್ನು ಬೆಂಗಳೂರಿನ ಆನಂದರಾವೃತ್ತದಲ್ಲಿರುವ ಆರೋಗ್ಯ ಇಲಾಖೆಯ ಕಚೇರಿಯ ಶೈತ್ಯಾಗಾರದಲ್ಲಿ ಇರಿಸಲಾಗಿದೆ ಇಲಾಖೆಯ ಅಧಿಕಾರಿಗಳು ಲಸಿಕೆಯನ್ನು ಪರಿಶೀಲಿಸಿದ್ದು ಈ ಶೈತ್ಯಾಗಾರದಿಂದ ರಾಜ್ಯದ ಇತರ ಜಿಲ್ಲೆಗಳಿಗೆ ಲಸಿಕೆ ವಿತರಣೆಯಾಗಲಿದೆ

ದೇಶದಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೊಸದಾಗಿ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ ಇದರೊಂದಿಗೆ ಕೋವಿಡ್ ಹತ್ತೊಂಬತ್ತು ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ ಒಂದು ಕೋಟಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ನೂರ ನಲವತ್ತೇಳಕ್ಕೆ ಏರಿಕೆಯಾಗಿದೆ ದೇಶದಲ್ಲಿ ಒಟ್ಟು ಎರಡು ಲಕ್ಷ ಹದಿನಾಲ್ಕು ಸಾವಿರದ ಐನೂರ ಏಳು ಸಕ್ರಿಯ ಪ್ರಕರಣಗಳಿದ್ದು ಈ ಪ್ರಮಾಣ ಶೇಕಡ ಎರಡು ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ಇಳಿಕೆಯಾಗಿದೆ ಇದುವರೆಗೂ ಒಟ್ಟು ಒಂದು ಕೋಟಿ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನೂರ ಹನ್ನೊಂದು ಮಂದಿ ಗುಣಮುಖರಾಗಿದ್ದು ಚೇತರಿಕೆ ದರ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐದು ಒಂದರಲ್ಲಿದೆ ದೇಶದಲ್ಲಿ ಈವರೆಗೆ ಒಂದು ಲಕ್ಷ ಐವತ್ತೊಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದು ಮರಣ ಪ್ರಮಾಣ ಶೇಕಡ ಒಂದು ಪಾಯಿಂಟ್ ನಾಲ್ಕು ನಾಲ್ಕರಷ್ಟಿದೆ ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ ಏಳ್ನೂರ ಐವತ್ತೊಂದು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಒಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಆರಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದು ಸಾವಿರದ ನೂರ ಎಂಬತ್ತ್ ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು ಒಂಬತ್ತು ಲಕ್ಷ ಏಳು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತಕ್ಕೆ ತಲುಪಿದೆ ನಿನ್ನೆ ಐದು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಹನ್ನೆರಡು ಸಾವಿರದ ನೂರ ನಲವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಸಕ್ರಿಯ ಪ್ರಕರಣಗಳಿವೆ ಇನ್ನೂರ ಮೂರು ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಿನ್ನೆ ಒಂದು ಲಕ್ಷ ಹತ್ತು ಸಾವಿರದ ಇನ್ನೂರ ಹದಿಮೂರು ಮಾದರಿ ಪರೀಕ್ಷೆ ನಡೆಸಿದ್ದು ಇದುವರೆಗೂ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ಎಂಬತ್ತೈದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ನಿನ್ನೆ ಮುನ್ನೂರ ಎಂಬತ್ನಾಲ್ಕು ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಮೂರು ಲಕ್ಷ ತೊಂಬತ್ಮೂರು ಸಾವಿರದ ಇನ್ನೂರ ನಲವತ್ತೇಳಕ್ಕೆ ಏರಿಕೆಯಾಗಿದೆ ನಿನ್ನೆ ಏಳ್ನೂರ ಹತ್ತೊಂಬತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಮೂರು ಲಕ್ಷ ಎಂಬತ್ತ್ ಸಾವಿರದ ಇನ್ನೂರ ಐವತ್ತೇಳಕ್ಕೆ ಏರಿಕೆಯಾಗಿದೆ ಸದ್ಯ ಐದು ಸಾವಿರದ ಆರುನೂರ ಮೂವತ್ತೊಂಬತ್ತು ಸಕ್ರಿಯ ಪ್ರಕರಣಗಳಿವೆ ಬೆಂಗಳೂರಿನಲ್ಲಿ ನಿನ್ನೆ ಇಬ್ಬರು ಸಾವನ್ನಪ್ಪಿದ್ದು ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಐವತ್ತು ಮಂದಿ ಸಾವನ್ನಪ್ಪಿದ್ದಾರೆ ಗದಗ್ನಲ್ಲಿ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿದೆ ಇದುವರೆಗೆ ಹದಿನೆಂಟು ಕೋಟಿ ಮೂವತ್ನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನೂರ ಹದಿನಾಲ್ಕು ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ ಎಂಟು ಲಕ್ಷ ಮೂವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೇಳು ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ವಿಶೇಷ ತಜ್ಞರ ತಂಡ ನಾಳೆ ಚೈನಾದ ವುಹಾನ್ ನಗರಕ್ಕೆ ಭೇಟಿ ನೀಡಲಿದ್ದು ಕೊರೋನಾ ವೈರಸ್ ಸೋಂಕಿನ ಮೂಲವನ್ನು ಪತ್ತೆಹಚ್ಚಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಚೈನಾದ ವುಹಾನ್ ನಗರದಲ್ಲಿ ಮೊದಲ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿತ್ತು ಈ ಸೋಂಕಿನ ಲಕ್ಷಣ ಮತ್ತು ವಾಸ್ತವತೆಯನ್ನು ತಿಳಿದುಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರು ನಾಳೆ ಸಿಂಗಾಪುರದಿಂದ ವುಹಾನ್ಗೆ ಆಗಮಿಸಿ ಕುಲಂಕಷವಾಗಿ ತನಿಖೆ ಕೈಗೊಳ್ಳಲಿದ್ದಾರೆ ಮುಖ್ಯಸ್ಥ ಟೆಡ್ರೋಸ್ ಗೇಬ್ರಿಯಾಸಸ್ ಕೊರೋನಾ ಸೋಂಕಿನ ಮೂಲವನ್ನು ಪತ್ತೆ ಹಚ್ಚಲು ಸಂಸ್ಥೆಯ ತಜ್ಞರು ಚೈನಾಕ್ಕೆ ಭೇಟಿ ನೀಡಲಿದ್ದಾರೆ ಜನ ಸಮುದಾಯದ ಮೇಲೆ ಈ ಸೋಂಕು ಹೇಗೆ ಪ್ರವೇಶ ಪಡೆಯಿತು ಎಂಬುದನ್ನು ತಜ್ಞರು ಪತ್ತೆ ಹಚ್ಚಲಿದ್ದಾರೆ ಈ ನಿಟ್ಟಿನಲ್ಲಿ ಚೈನಾದೊಂದಿಗೆ ಕಾರ್ಯ ನಿರ್ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲು ಸಂವಿಧಾನದ ಇಪ್ಪತ್ತೈದನೇ ತಿದ್ದುಪಡಿಯನ್ನು ಅಮೆರಿಕಾದ ಶಾಸನ ಸಭೆಯ ಕೆಳಮನೆ ಇಂದು ನಿರ್ಣಯವನ್ನು ಅಂಗೀಕರಿಸಿದೆ ಇಪ್ಪತ್ತೈದನೇ ತಿದ್ದುಪಡಿಯನ್ನು ಜಾರಿಗೊಳಿಸುವಂತೆ ಉಪಾಧ್ಯಕ್ಷ ಮೈಕ್ ಪೆನ್ಸ್ ಅವರಿಗೆ ನಿರ್ಣಯದಲ್ಲಿ ಸೂಚಿಸಲಾಗಿದೆ ಪದಚ್ಯುತಗೊಳಿಸುವ ನಿರ್ಣಯಕ್ಕೆ ಮತ ಹಾಕಲು ಕೆಳಮನೆ ಗುರುವಾರ ಸಮಾವೇಶಗೊಳ್ಳಲಿದೆ ಈ ನಡುವೆ ಡೊನಾಲ್ಡ್ ಟ್ರಂಪ್ ಅವರನ್ನು ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುವ ಈ ತಿದ್ದುಪಡಿ ಪ್ರಕ್ರಿಯೆಗೆ ತಾವು ಬೆಂಬಲ ನೀಡುವುದಿಲ್ಲ ಎಂದು ಉಪಾಧ್ಯಕ್ಷ ಮೈಕ್ ಪ್ಯಾನ್ಸ್ ಸದನಕ್ಕೆ ತಿಳಿಸಿದರು ಮತ್ತೊಂದೆಡೆ ಇತ್ತೀಚೆಗೆ ಅಮೆರಿಕದ ಸಂಸತ್ತಿನ ಮೇಲೆ ನಡೆದ ದಾಳಿಗೆ ಸಂಬಂಧಿಸಿದಂತೆ ನೂರ ಅರವತ್ತಾರು ಮಂದಿಯನ್ನು ಬಂಧಿಸಲಾಗಿದೆ ಈ ಪೈಕಿ ಎಪ್ಪತ್ತು ಮಂದಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ವಾಷಿಂಗ್ಟನ್ ಡಿಸಿಯ ವಕ್ತಾರರು ತಿಳಿಸಿದ್ದಾರೆ The article also featured a video of Montofsky dressed in a fur costume at the Capitol. In a criminal complaint on Tuesday, the Justice Department charged Montofsky with theft of government property, unlawful entry, knowingly impeding government business, and disorderly conduct. He is scheduled to make a virtual appearance in the federal court in his home state of Brooklyn. ಭಾರತೀಯ ಜನತಾ ಪಕ್ಷದ ಜನಸೇವಕ ಸಮಾವೇಶ ನಿನ್ನೆ ವಿಜಯಪುರದಲ್ಲಿ ನಡೆದಿದ್ದು ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಚಿವ ವಿ ಸೋಮಣ್ಣ ತೇಜಸ್ವಿನಿ ಅನಂತಕುಮಾರ್ ಬಸವಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಗೋವಿಂದ ಕಾರಜೋಳ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿನ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿ ಗ್ರಾಮಗಳ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸಲಿದ್ದೇವೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಸ್ತಾಪಿಸಿದ ಅವರು ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಗೆ ಕೂಡ

ರಾಜಕೀಯ ಸಿದ್ದರಾಮಯ್ಯ ಕುರುಬರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಕುಲಶಾಸ್ತ್ರ ಅಧ್ಯಯನಕ್ಕಾಗಿ ಶಿಫಾರಸು ಮಾಡಲಾಗಿದ್ದು ವರದಿ ಇನ್ನೂ ಬಂದಿಲ್ಲ ಎಂದು ತಿಳಿಸಿದರು ಸಮಾಜದ ಬೆಳವಣಿಗೆಗಾಗಿ ಶ್ರಮಿಸಲು ತಾವು ಸದಾ ಸಿದ್ಧ ಎಂದರು ರಾಜಕೀಯ ಅಧಿಕಾರದ ಹಿಂದೆ ಜಾತಿವಾರು ಸಮೀಕ್ಷೆ ಬೇಕೇ ಬೇಕು ಅದು ಸಂಪತ್ತು ಹಂಚಿಕೆ ಮಾಡಲಿಕ್ಕೆ ಬೇಕೇ ಬೇಕು ಅದನ್ನು ಯಾಕೆ ತಗೊಂಡಿಲ್ಲ ಇವತ್ತಿನವರಿಗೆ ಸರ್ಕಾರಕ್ಕೆ ಬಹುಶಃ ನಾನು ಮತ್ತೆ ನಾವೆಲ್ಲ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕಿಂತ ಬರ ಬರೋವರೆಗೂ ಕೂಡ ತಗೊಳ್ಳಲ್ಲ ಅಂತ ಅನಿಸುತ್ತೆ ನನಗೆ ನನಗೆ ಮೀಸಲಾತಿ ಬಗ್ಗೆ ಪಾಠ ಸಿದ್ದರಾಮಯ್ಯ ಬರಲ್ಲ ಸಿದ್ದರಾಮಯ್ಯ ವಿರೋಧಿ ಇದಕ್ಕೆ ಆಯ್ತು ಇವರಲ್ಲ ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಆಚರಣೆಗೆ ದೇಶದೆಲ್ಲೆಡೆ ಸಂಭ್ರಮದ ಸಿದ್ಧತೆಗಳು ನಡೆಯುತ್ತಿವೆ ಕೃಷಿಕರು ಭೂಮಿ ತಾಯಿಗೆ ಕೃತಜ್ಞತೆ ಸಲ್ಲಿಸಿ ಬೆಳೆಗಳನ್ನು ಪೂಜಿಸುವ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದೆ ಎಳ್ಳು ಬೆಲ್ಲ ಕಬ್ಬು ಬಾಳೆಹಣ್ಣು ಹೂವು ಖರೀದಿಯಲ್ಲಿ ಜನರು ನಿರತರಾಗಿದ್ದಾರೆ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಸಂದರ್ಭವಾದ ಉತ್ತರಾಯಣ ಪುಣ್ಯಕಾಲವನ್ನು ಭಾರತ ಹಾಗೂ ನೇಪಾಳದಲ್ಲಿ ಸಡಗರದಿಂದ ಆಚರಿಸಲಾಗುತ್ತದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಹಬ್ಬದ ಆಚರಣೆ ರೂಢಿಯಲಿದೆ ಅಸ್ಸಾಂನಲ್ಲಿ ಮಾಘ ಬಿಹು ಪಂಜಾಬ್ನಲ್ಲಿ ಮಾಗಿ ಲೋಹ್ರಿ ಮಧ್ಯ ಭಾರತದಲ್ಲಿ ಸುಕ್ರತ್ ತಮಿಳುನಾಡಿನಲ್ಲಿ ಪೊಂಗಲ್ ಉತ್ತರಾಖಂಡದಲ್ಲಿ ಗೂಗುಟಿ ಎಂದು ಕರೆದರೆ ಕರ್ನಾಟಕ ಒಡಿಶಾ ಮಹಾರಾಷ್ಟ್ರ ಗೋವಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಹಬ್ಬ ಆಚರಿಸಲಾಗುತ್ತದೆ ಜನರು ಹೊಸ ಬಟ್ಟೆ ತೊಟ್ಟು ತಳಿರು ತೋರಣ ರಂಗವಲ್ಲಿಗಳಿಂದ ಮನೆಗಳನ್ನು ಅಲಂಕರಿಸಿ ಪೊಂಗಲ್ ತಯಾರಿಸಿ ಹಬ್ಬ ಆಚರಿಸುತ್ತಾರೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚಿ ಶುಭ ಹಾರೈಸುವ ಸಂಪ್ರದಾಯ ರೂಢಿಯಲಿದೆ ಹಳ್ಳಿಗಳಲ್ಲಿ ತಮ್ಮ ರಾಸುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವ ಸಂಭ್ರಮ ಸಾಮಾನ್ಯ ಇನ್ನು ಕೆಲವೆಡೆ ಹೆಣ್ಣು ಮಕ್ಕಳು ಜೋಕಾಲಿ ಆಡುವ ಸಂಪ್ರದಾಯವನ್ನು ಕಾಣಬಹುದು ದೇವಾಲಯಗಳಲ್ಲಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಅಂಗವಾಗಿ ರಾಷ್ಟ್ರಪತಿ ಸೇರಿದಂತೆ ವಿವಿಧ ಗಣ್ಯರು ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಲೋಹರಿ ಮಕರ ಸಂಕ್ರಾಂತಿ ಪೊಂಗಲ್ ಉತ್ತರಾಯಣ ಮತ್ತು ಪೌಷ್ ಪರ್ವದ ಅಂಗವಾಗಿ ದೇಶದ ಜನತೆಗೆ ಶುಭಾಶಯಗಳು ಈ ಹಬ್ಬಗಳು ಸಮಾಜದಲ್ಲಿ ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಬಂಧನವನ್ನು ಬಲಪಡಿಸಲಿ ಹಾಗೂ ದೇಶದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸಲಿ ಎಂದು ತಿಳಿಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಹರಿ ಹಬ್ಬದ ಅಂಗವಾಗಿ ಜನತೆಗೆ ಶುಭಾಶಯಗಳು ಈ ಪವಿತ್ರ ಹಬ್ಬವು ದೇಶದ ಎಲ್ಲರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹಾರೈಸಿದ್ದಾರೆ ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರವೇ ಆಯ್ಕೆ ಮಾಡಿಕೊಳ್ಳುತ್ತದೆ ಎಂಬುದು ಜನಪ್ರಿಯ ನುಡಿ ಕರುನಾಡು ಕಲಾವಿದರ ಬೀಡು ರಾಜ್ಯದ ಯಾವುದೇ ಊರಿಗೆ ಹೋದರೂ ಒಬ್ಬರು ಕಲಾವಿದರು ಖಂಡಿತ ಸಿಗುತ್ತಾರೆ ಊರಿಗೊಬ್ಬರು ಕಲಾವಿದರನ್ನು ನಾವು ನೀವೆಲ್ಲ ಕಂಡಿದ್ದೇವೆ ಕೇಳಿದ್ದೇವೆ ಆದರೆ ಇಡೀ ಊರಿಗೆ ಊರೇ ಕಲಾವಿದರ ಊರಾಗಿರುವುದನ್ನು ನೋಡಿದ್ದೀರಾ ಈ ಕುರಿತು ಒಂದು ವಿಶೇಷ ವರದಿ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಪುಟ್ಟ ಗ್ರಾಮವೇ ಹಂಸನೂರು ಈ ಊರು ಚಿಕ್ಕದಾದರೂ ಇದರ ಖ್ಯಾತಿ ಹಿರಿದು ನಾಟಕ ಕಲಾವಿದರ ಅದರಲ್ಲೂ ಮಹಿಳಾ ಕಲಾವಿದರ ಊರೆಂದೇ ಇದು ಖ್ಯಾತಿ ಗಳಿಸಿದೆ ಬನಶಂಕರಿಯ ಪಲ್ಲೆದ ಹಬ್ಬವೇ ಇರಲಿ ಜಾತ್ರೆ ಉತ್ಸವವೇ ಆಗಿರಲಿ ಬಾಗಲಕೋಟೆ ಜಿಲ್ಲೆಯಷ್ಟೇ ಅಲ್ಲ ಉತ್ತರ ಕರ್ನಾಟಕದ ವಿವಿಧೆಡೆ ನಡೆಯುವ ಪೌರಾಣಿಕ ಸಾಮಾಜಿಕ ನಾಟಕ ತಂಡಗಳಿಗೆ ಸ್ತ್ರೀ ಪಾತ್ರಧಾರಿಗಳು ಬೇಕೆಂದಾಗ ಕಲಾ ತಂಡಗಳು ಬರುವುದೇ ಹಂಸನೂರಿಗೆ ಇಲ್ಲಿನ ಕಲಾವಿದೆಯರು ನಾಡಿನ ನಾನಾ ಭಾಗಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ಛಾಪು ಮೂಡಿಸಿದ್ದಾರೆ ಮೂರು ಗಂಟೆಯ ನಾಟಕವನ್ನು ರಾತ್ರಿ ಇಡೀ ನಡೆಯುವಂತೆ ಹಿಗ್ಗಿಸಿ ಪ್ರೇಕ್ಷಕರಿಗೆ ಬೇಸರವಾಗದಂತೆ ನಟಿಸಿ ನೃತ್ಯ ಮಾಡಿ ರಂಜಿಸುವ ಈ ಕಲಾವಿದೆಯರು ಹಾಗೂ ಕಲಾವಿದರ ಬದ್ಧತೆ ಹಾಗೂ ಅಭಿನಯಕ್ಕೆ ನಿಜಕ್ಕೂ ಕಲಾಭಿಮಾನಿಗಳು ತಲೆದೂಗುತ್ತಾರೆ ಚಾಲುಕ್ಯರ ಕಾಲದ ನರ್ತಕೆಯರ ಊರಾದ ಹಂಸನೂರು ಈ ಊರಿನಲ್ಲಿ ನಾವು ಹೆಚ್ಚು ಹೆಚ್ಚು ಮಹಿಳಾ ಕಲಾವಿದೆಯರನ್ನು ಕಾಣಬಹುದು ಈ ಮೊದಲು ನರ್ತಕಿಯರಾಗಿರ್ತಕ್ಕಂತಹ ಈ ಕಲಾವಿದೆಯರು ಕಾಲಕ್ರಮೇಣವಾಗಿ ಹವ್ಯಾಸಿ ನಾಟಕ ರಂಗದ ಕಲಾವಿದೆಯರಾಗಿ ಬದಲಾವಣೆ ಹೊಂದಿರುತ್ತಾರೆ ಇವರು ತಮ್ಮ ಜೀವನವನ್ನು ನಾಟಕ ಮಾಡುವುದರ ಮೂಲಕ ಜೀವನವನ್ನು ಮಾಡುತ್ತಿರುತ್ತಾರೆ ಈ ಕಲಾವಿದರು ಯಾರು ನಾಟಕ ಶಾಲೆಯಲ್ಲಿ ಕಲಿತವರಲ್ಲ ಬೇರೆಯವರು ರಂಗದಲ್ಲಿ ಪಾತ್ರ ಮಾಡುವುದನ್ನು ನೋಡಿಯೇ ಕಲಿತವರು ವಂಶ ಪಾರಂಪರ್ಯವಾಗಿ ಇವರೆಲ್ಲರೂ ಸರಸ್ವತಿಯ ಆರಾಧನೆಯಲ್ಲಿ ನಿರತರಾಗಿದ್ದಾರೆ ನಾವು ಒಂಬತ್ತು ವರ್ಷದವರು ಇದ್ದಾಗ ಪಾತ್ರ ಮಾಡಾಕ ಹೋಗಿದ್ವಿ ಯಾರೋ ಮಾಡಿದ್ರು ಅವರು ನೋಡ್ಕೊಂಡು ನಾವು ಪಾತ್ರ ಮಾಡಕ್ಕೆ ಕಲ್ತೀವಿ ಅವಾಗಿನ ಪಗಾರ ನಮ್ಗೆ ಹೊಟ್ಟಿ ತುಂಬುತ್ತಿದ್ದಿಲ್ಲ ಇವಾಗಿನ ಪಗಾರ ಸರಿಯೇ ಇದ್ರೂ ನಮ್ಗೆ ಸರಿಯಾಗಿ ಪೇಮೆಂಟು ಇಲ್ಲ ಸರಿಯಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಉಮೇಶ್ ಕತ್ತಿ ಅರವಿಂದ ಲಿಂಬಾವಳಿ ಸೇರಿದಂತೆ ಏಳು ಮಂದಿ ನೂತನ ಸಚಿವರಾಗಿ ಇಂದು ಪ್ರಮಾಣ ವಚನ ಸ್ವೀಕಾರ ಕಂಟೈನ್ಮೆಂಟ್ ವಲಯಗಳಲ್ಲಿ ಅಂಗನವಾಡಿ ಕೇಂದ್ರಗಳ ಪುನರಾರಂಭಕ್ಕೆ ಇದೇ ಮೂವತ್ತೊಂದರೊಳಗೆ ನಿರ್ಧಾರ ಕೈಗೊಳ್ಳುವಂತೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಫಸಲ್ ಬಿಮಾ ಯೋಜನೆಗೆ ಐದು ವರ್ಷ ಪೂರ್ಣ ಬೆಳೆ ಸುರಕ್ಷತೆಗೆ ಆದ್ಯತೆ ಕೋಟ್ಯಂತರ ರೈತರಿಗೆ ಲಾಭ ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಪದ ಜೊತೆಗೆ ಅಮೆರಿಕಾದ ಶಾಸನ ಸಭೆಯ ಕೆಳಮನೆಯಲ್ಲಿ ನಿರ್ಣಯ ಅಂಗೀಕಾರ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಡಿಡಿ ಚಂದನದಲ್ಲಿ ನಮಸ್ಕಾರ